ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಶ್ರೀ ಮಲ್ಲಿಕಾರ್ಜುನ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಳೆಸರ. ಇದರಲ್ಲಿ ಈ ಹಿಂದೆ 1986-87 ರಲ್ಲಿ ನಿರ್ದೇಶಕರಾಗಿ, ಹಾಗೇನೆ 1988 ರಿಂದ ಎರಡು ಅವಧಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ, ಹಾಗೆ ಮತ್ತೆ ನಿರ್ದೇಶಕರಾಗಿ ಸೇವೆಯನ್ನು ಮುಂದುವರಿಸಿ, ಮತ್ತೆ 2007-2008 ರಿಂದ ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಶ್ರೀ ಸಿದ್ದಾಪುರ ಟಿಎಂಎಸ್ ನಲ್ಲಿ ಈ ಹಿಂದೆ ಎರಡು ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ, ಪ್ರಸ್ತುತ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸಿಸಿ ಡೆವಲಪ್ಮೆಂಟ್ ಸೊಸೈಟಿಯಲ್ಲಿ ಈ ಹಿಂದೆ ಎರಡು ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ, ಪ್ರಸ್ತುತ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಹಸರಗೋಡ್ ಗ್ರಾಮ ಪಂಚಾಯಿತಿಯಲ್ಲಿ 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕುಮಟಾ ಇದರಲ್ಲಿ 5 ವರ್ಷಗಳ ಕಾಲ ನಿರ್ದೇಶಕರಾಗಿ, 2.5 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಬಾಳೆಸರ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 1 ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಹೆರೂರ್ ಸೀಮಾ ದೇವಸ್ಥಾನದಲ್ಲಿ 3 ಅವಧಿಗೆ ಟ್ರಸ್ಟಿಯಾಗಿ ಸೇವೆಯನ್ನು ಸಲ್ಲಿಸಿರುವ ಮತ್ತು ಪ್ರಸ್ತುತ ಟ್ರಸ್ಟಿಯಾಗಿ ಸೇವೆಯನ್ನು ಮುಂದುವರಿಸಿರುವಂತಹ ಹಾಗೆಯೇ ಶ್ರೀಮನ್ ನೆಲಮಾವು ಮಠದ ಆಡಳಿತ ಸಮಿತಿಯಲ್ಲಿ ಈ ಹಿಂದೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಬಾಳೆಸರ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿಯಲ್ಲಿ ಈ ಹಿಂದೆ 1 ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಮತ್ತೆ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 40 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಚಂದ್ರಶೇಖರ್ ನಾರಾಯಣ್ ಹೆಗಡೆ ಸರ್ ತಂಗಾರ್ಮನೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಅದೇ ರೀತಿ ತಾವು ಒಂದು ಸಾಕಷ್ಟು ರಂಗದಲ್ಲಿ, ಒಂದು ಸಹಕಾರಿ ರಂಗದಲ್ಲಿ, ಒಂದು ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ಅದನ್ನ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ನಾರಾಯಣ ಹೆಗಡೆ, ತಂಗಾರಮನೆ, ಪೋಸ್ಟ್ ಬಾಳೆಸರ, ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ. ತುಂಬಾ ಸಂತೋಷ ಸರ್. ಸರ್, ಈ ಒಂದು ಸಹಕಾರಿ ರಂಗಕ್ಕೆ ಮತ್ತೆ ಒಂದು ಸಮಾಜ ಸೇವೆಗೆ, ಈ ಒಂದು ಆಧ್ಯಾತ್ಮಿಕ ರಂಗಕ್ಕೆ ಯಾವಾಗ ಮತ್ತೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್? ಬಹಳ ಚಿಕ್ಕ ವಯಸ್ಸಿನಿಂದ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಹೈಸ್ಕೂಲಿಗೆ ಹೋಗ್ತಾ ಇರುವಾಗ ಒಂಥರ ಸಾಮಾಜಿಕ ಸೇವೆ ಮಾಡುವಂತ ಮನೋಭಾವ ಆಗಲಿಂದ ಇತ್ತು ನಮಗೆ. RSS ಕೂಡ ಆಗಿದ್ದಾಗ ಸಹಜವಾಗಿ ಗ್ರಾಮ ವಿಕಾಸ ವಾಹಿನಿ ಅಂತ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಗೋಬರ್ ಗ್ಯಾಸ್ಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಕ್ರಮವನ್ನು ನಾವು ಅನುಸರಿಸ್ತಾ ಬಂದಿದ್ವಿ. ಚಕ್ಕಡಿ ಕಲ್ಲಿನಿಂದ ಮಾಡ್ತಾ ಅದೇ ಸಂದರ್ಭದಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಸೆಕೆಂಡ್ PU ಅನಿವಾರ್ಯವಾಗಿ ನಿಲ್ಲಿಸುವ ಹಾಗೆ ಆಯಿತು ಮನೆಯ ತೊಂದರೆಗಳಿಂದ. ಆ ನಂತರದಲ್ಲಿ 2 ವರ್ಷದ ನಂತರ ನಮ್ಮ ಈ ಕೆಲಸಗಳನ್ನು ಹಾಗೆ ಮುಂದುವರಿಸ್ತಾ ಬಂದಿದ್ದೆ ಸಾಮಾಜಿಕವಾಗಿ ಮಾಡ್ತಾ ಇರುವಂಥ ಕೆಲಸ. ನಂತರದಲ್ಲಿ ನಮ್ಮ ಈ ಸಹಕಾರಿ ಸಂಘಕ್ಕೆ ನಿರ್ದೇಶಕರಾಗಿ ಸೇರುವಂಥ ಸಂದರ್ಭದಲ್ಲಿ ಇಲೆಕ್ಷನ್ ಕೂಡ ಸರಿ ಸಂದರ್ಭದಲ್ಲಿ ಬಂದಿತ್ತು. ಅವಿರೋಧವಾಗಿ ನಮ್ಮ ಆಯ್ಕೆ ಕೂಡ ಆಯಿತು. ಅಲ್ಲಿಂದ 1 ವರ್ಷ ನಾನು ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದೆ. ಆ ನಂತರದ 2 ಅವಧಿಯಲ್ಲಿ ಇಲ್ಲಿ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಂದೆ ಅದೇ ಸಂದರ್ಭದಲ್ಲೇ ನಾನು ಕೋಆಪರೇಟಿವ್ ಯೂನಿಯನ್ ಕುಮಟಾ ಜಿಲ್ಲಾ ಸಹಕಾರಿ ಯೂನಿಯನ್ ಅದರ ಇಲೆಕ್ಷನಲ್ಲೂ ಕೂಡ ಭಾಗವಹಿಸಿದ್ದೆ. ಅಲ್ಲೂ ಕೂಡ ನಾನು ಆಯ್ಕೆಯಾದೆ. 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಉಪಾಧ್ಯಕ್ಷನಾಗಿ ಕೂಡ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದೆ. ಹಾಗೆಯೇ ಅದೇ ಸಂದರ್ಭದಲ್ಲೇ ನನಗೆ ಈ ಸಿದ್ಧಿವಿನಾಯಕ ದೇವಸ್ಥಾನ ಹೇರೂರು ಅಲ್ಲೂ ಕೂಡ ನಾವು ಇಲೆಕ್ಷನ್ ಕೂಡ ಇತ್ತು. ಆಡಳಿತ ಮಂಡಳಿ ಅವತ್ತು ಚರ್ಚೆಯಲ್ಲಿ ಅವಿರೋಧವಾಗಿ ನಾನು ಕೂಡ ಅಲ್ಲಿ ಆಯ್ಕೆಯಾದೆ. ಹಾಗಾಗಿ ಅಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲೂ ನಾನು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಯಿತು. ಹಾಗಾಗಿ ಮೊದಲಿನಿಂದ ಆಸಕ್ತಿ ಇರೋದಕ್ಕೆ ಸಹಜವಾಗಿ ಒಂದಲ್ಲ ಒಂದು ಕಡೆ ನನಗೆ ಅನಾಯಾಸವಾಗಿ ಒಂದು ಅವಕಾಶಗಳು ಸಿಕ್ತು. ಅದನ್ನು ನಾನು ಬಳಸ್ಕೊಳ್ತಾ ಬಂದಿದ್ದೇನೆ. ಇನ್ನು ಸಹಕಾರಿ ರಂಗದಲ್ಲಿ ಹೇಗಾಯಿತು ಕೇಳಿದರೆ, ನಮಗೆ ಸಹಜವಾಗಿ ಆಸಕ್ತಿ ಇತ್ತು. ಅದರ ಜೊತೆಯಲ್ಲಿ ನಮ್ಮ TSS ಏನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಾದರಿಯ ಸಂಸ್ಥೆ ಹೇಳ್ಬೋದು. ಇದನ್ನು ಅತ್ಯಂತ ಉತ್ತುಂಗಕ್ಕೆ ಏರಿಸಿದ ನಮ್ಮ ನಿಜವಾಗಿಯೂ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಅವರು ಪಿತಾಮಹ ಅಂತ ಹೇಳ್ಬೋದು. ನಮ್ಮ ಜಿಲ್ಲೆಯಲ್ಲಿ SR ಹೆಗಡೆ ಕಡವೆಯವರು, ಅವ್ರ ಹತ್ರ ನಾನು ಪದೇ ಪದೇ ನಾನು ಸಹಕಾರಿ ಸಂಘದ ಅಧ್ಯಕ್ಷ ಇದ್ದಾಗ ಹೋಗುವಂಥ ಸಂದರ್ಭ ಬಂತು. ಹಾಗಾಗಿ ನಮ್ಮ ಈ ಖರ್ಜಿ ಗ್ರಾಮ ಅಂತ ಗೋಪಾಲಕೃಷ್ಣ ಭಟ್ ಅಂತ ಒಬ್ಬರು ನಮ್ಮ ನಿರ್ದೇಶಕರು ಹಿರಿಯರು,
ಅವರು ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ಸಹಕಾರಿ ಕ್ಷೇತ್ರದಲ್ಲಿ. ಯಾಕೆಂದ್ರೆ ನಾನು ಬಂದಿದ್ದು ಹೊಸದಾಗಿ ಅದಕ್ಕೆ ಅವರೆಲ್ಲ ಮಾರ್ಗದರ್ಶನ ಅವರವರ ಹಿರಿಯರಾಗಿದ್ದಕ್ಕೆ ಅವ್ರ ಮಾರ್ಗದರ್ಶನ. ಹಾಗೆ ಜಿ ಎಂ ವೆಂಕಟೇಶ್ ಟಿಮಾ ಅಂತ ಅವರು ಕೂಡ ಇಂಥ ಅಧ್ಯಕ್ಷರಾಗಿ ಭಾಳವಷ್ಟು ಕೆಲಸವನ್ನು ಮಾಡಿದ್ರು. ನನ್ನ ಜೊತೆ ಅವ್ರ ಜೊತೆಯಲ್ಲೂ ನಾನು ಅಧ್ಯಕ್ಷರಾಗಿ ಮುಂದುವರೆದಿದ್ದೆ. ಅವರ ಒಂದು ಸಾಕಷ್ಟು ಸಲಹೆ ಕೂಡ ಸಿಕ್ತು. ಹಾಗಾಗಿ ನನಗೆ ಎಲ್ಲ ಕಡೆಯಲ್ಲೂ ಒಂದೆಲ್ಲ ಒಂದು ರೀತಿಯಲ್ಲಿ ಸಹಕಾರವನ್ನು ಸಿಗ್ತಾ ಇರೋದ್ರಿಂದ ಸಹಕಾರಿ ಕ್ಷೇತ್ರದಲ್ಲೇ ಸ್ವಲ್ಪ ಹೆಚ್ಚು ಆಸಕ್ತಿ ಇತ್ತು. ಹಾಗಾಗಿ ಅದು ಮುಂದುವರಿತಾ ಬಂತು. 94ರಲ್ಲಿ ನಾನು ಪಂಚಾಯತ್ ಇಲೆಕ್ಷನ್ ಮಂಡಲ ಪಂಚಾಯತ್ ಹೋಗಿ ಪಂಚಾಯತ್ ಅಂತ ಆದಾಗ ಆಗ ನಮ್ಮ ಹಸಗೋಡ ಪಂಚಾಯತ್ದ ಇಲೆಕ್ಷನ್ ಸಂದರ್ಭದಲ್ಲಿ ನಾನು ಕೂಡ ಕಾಂಟೆಸ್ಟ್ ಮಾಡಿದೆ. ಅದರಲ್ಲೂ ಕೂಡ ವಿನ್ ಆದೆ. ವಿನ್ ಆದ ನಂತರದಲ್ಲಿ ಪುನಃ ಮತ್ತೆ 94ರಿಂದ 99ರವರೆಗೆ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಕೂಡ ಲಭ್ಯ ಆಯಿತು. ಹಾಗೆ ಒಟ್ಟಿಗೆ ಒಂದೊಂದು ಒಟ್ಟಿಗೆ ಪ್ರೋತ್ಸಾಹಿಸಿದಂತ ಒಂದು ರಾಜಕೀಯ ಆದರ್ಶ ಗುರುಗಳಾಗಿರ್ಬೋದು, ಒಂದು ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ಯಾವಾಗಿರ್ಬೋದು ತಮಗೆ ಒಂದು ಆದರ್ಶ ಗುರುಗಳು? ಸಹಜವಾಗಿ ನನಗೆ ನನ್ನ ಪ್ರಾರಂಭ ಹಂತದಲ್ಲಿ ಗೋಪಾಲಕೃಷ್ಣ ಭಟ್ ಕರ್ಜಿಗೆ ಅನ್ನೋದು ಬಹಳ ವಿಶೇಷವಾಗಿ ನನಗೆ. ಅವರು ತನ್ನ ಮಗನ ಹಾಗೆ ಇದ್ದು ಪ್ರತಿ ದಿವಸ ಅವರು ಮಾಹಿತಿಯನ್ನು ಕೊಡ್ತಾ ಬರ್ತಿದ್ರು ಸಹಕಾರಿ ಕ್ಷೇತ್ರದಲ್ಲಿ. ಯಾಕೆಂದ್ರೆ ನನಗೆ ಹೊಸ್ತಿತ್ತ. ಹಾಗೇನೆ ಜಿ ಎಂ ಮೇಗ್ಲೆಂತ ಮಾಜಿ ಅಧ್ಯಕ್ಷರು ಕಮಿಟಿಯಲ್ಲೂ ಇದ್ದವರು ನಮಗೆ ಕೂಡ ಸಹಕಾರವನ್ನು ಕೊಟ್ಟರು. ಚಿಟ್ಮಾವ್ ಜಿ ಎಂ ಮೇಗ್ಲೆ ಚಿಟ್ಮಾವ್ ಅಂತ. ನಂತರ ನಾನು ಸಹಕಾರಿ ಸಂಘದ ಕೆಲಸಕ್ಕಾಗಿ ಇಲಾಖೆಗೆ ಅಥವಾ ಟಿ ಎಸ್ ಎಸ್ಗೆ ಎಲ್ಲ ಹೋದಾಗ ಅವರ ಒಂದು ಆದರ್ಶವನ್ನು ನಾನು ಸಾಕಷ್ಟು ಸಾರಿ ನೋಡಿ ಮೆಚ್ಚಿಕೊಂಡು ನಾವು ಆ ರೀತಿ ಆಗಬೇಕು ಅನ್ನುವಂಥ ಕನಸನ್ನು ಅವರ ಮಾರ್ಗದರ್ಶನ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಬೆಳೀತಾ ಬಂತು. ಹಾಗಾಗಿ ಒಂದೊಂದಾಗಿ ಒಂದೊಂದಾಗಿ ಈ ಹಂತದವರೆಗೆ ಬಂದಿದೆ. ತುಂಬಾ ಸಂತೋಷ ಸರ್. ಸರಿ, ನಾವು ಮುಖ್ಯವಾಗಿ ಶ್ರೀ ಮಲ್ಲಿಕಾರ್ಜುನ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಳೆಸ್ತರ, ಇದರಲ್ಲಿ ತಾವು ಈ ಹಿಂದೆ ಅಧ್ಯಕ್ಷರಾಗಿ ಮತ್ತೆ ಅದೇ ಒಂದು ದಾರಿಯಲ್ಲಿ ಒಂದು ನಿರ್ದೇಶಕರಾಗಿ ಮತ್ತೆ ನೀವು ಅಧ್ಯಕ್ಷರಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿರಿ. ಅಲ್ಲಿಂದ ಇಲ್ಲಿವರೆಗೂ ತಮ್ಮ ಸಂಸ್ಥೆಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೀರಿ, ಮತ್ತೆ ತಮ್ಮ ನಿಮ್ಮ ಸಂಸ್ಥೆಯಿಂದ ಈ ಒಂದು ಭಾಗದ ಜನತೆಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೀರಿ? ಪ್ರಾರಂಭದಲ್ಲಿ ನಾನು ಅಧ್ಯಕ್ಷನಾದಾಗ ನಮ್ಮ ಈ ಕಟ್ಟಡದ ಮೇಲ್ಭಾಗದ ಕಟ್ಟಡ ಆಗ್ತಾ ಇತ್ತು, ಇಲಾಖೆಯ ಮಂಜೂರಿ ಕೂಡ ಇರಲಿಲ್ಲ. ಅದನ್ನು ನಾನೇ ಇದ್ದು ಕಾರವಾರ ಹಾಗೂ ಬೆಂಗಳೂರುವರೆಗೂ ಹೋಗಿ ರಿಜಿಸ್ಟಾರ್ವರೆಗೂ ಹೋಗಿ ಇದನ್ನು ಮಂಜೂರಿ ಮಾಡಿಸ್ಕೊಂಡು ಬಂದಿರೋದು. ಕಟ್ಟಡದ ಘಟನೋತ್ತರ ಮಂಜೂರಿಯನ್ನು ತೊಗೊಂಡು ಬಂದಿರು ಫಸ್ಟ್. ಯಾಕೆಂದರೆ ನಮಗೆ ತೀರದ ಜಾಗದ ಅಗತ್ಯ ಇತ್ತು. ಹಾಗೆಯೇ ನಾನು ಅಧ್ಯಕ್ಷರಿದ್ದಾಗ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಈಗಿನ ಪಕ್ಕದಲ್ಲೇನಿದೆ ಎ ಪಿ ಎಂ ಸಿ ಗೋಡನ್, ಅದು ಆಗ ಭಾಳ ಕಷ್ಟದ ಕೆಲಸ ಆಗಿತ್ತು ಎ ಪಿ ಎಂ ಸಿ ಗೋಡನನ್ನು ತರೋದು. ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎ ಪಿ ಎಂ ಸಿ ಗೋಡನ್ ಮಾಡಿರೋದು ಗ್ರಾಮೀಣ ಪ್ರದೇಶದಲ್ಲಿ ಫಸ್ಟು ನಾವೇ. ನಾನೇ ಅದಕ್ಕೆ ಪಂಚಾಯತ್ ಅಧ್ಯಕ್ಷನೂ ಇದ್ದೆ, ಈ ನಿರ್ದೇಶನೂ ಇದ್ದೆ. ಅದನ್ನು ವಿಶೇಷವಾಗಿ ಆಸಕ್ತಿ ವಹಿಸಿ ಸಂಬಂಧಪಟ್ಟೆಲ್ಲ ದಾಖಲೆಗಳನ್ನು ಕೊಟ್ಟು ಪಂಚಾಯತ್ ಹಾಗೂ ಸೊಸೈಟಿಯಿಂದ ಅದನ್ನು ಮಾಡಿಸಿ ಫಸ್ಟ್ ಟೈಮ್ ನಮ್ಮಲ್ಲಿ ಅದನ್ನು ಮಾಡಿರೋದು. ಹಾಗೆಯೇ ಸಹಕಾರಿ ಸಂಘ ಅಂದರೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಗಳೇ ಹೆಚ್ಚಾಗಿರೋದು, ತೋಟ, ಅಡಿಕೆ ತೋಟ. ಸಹಜವಾಗಿ ಅಡಿಕೆ ತೋಟಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ನಮ್ಮ ಪ್ರಾರಂಭ ಹಂತದಲ್ಲಿ ಹೇಗಿತ್ತು ಕೇಳಿದೆ, ಸದಸ್ಯನಾದವನು ತಂದು ಮಾಸೂಲು ರೆಡಿಯಾಗಿದೆ ಅಂತ ತಿಳಿಸಿದ್ರಾಯಿತು. ನಮ್ಮ ಸಂಸ್ಥೆಯ ವಾಹನ ಇದ್ದು ಮನೆ ಬಾಗಿಲವರೆಗೆ ಹೋಗಿ ಅವನ ಮಾಸೂಲನ್ನು ತೊಗೊಂಡು ಬಂದು ಅವನು ಟಿ ಎಸ್ ಎಸ್ ಅಥವಾ ಟಿ ಎಮ್ ಎಸ್ ಎಲ್ಲಿ ಅವನು ವಿಕ್ರಿ ಮಾಡಲಿಕ್ಕೆ ಹೇಳ್ತಾನೆ ಅಲ್ಲಿ ಮಾಡಿಸಿ ಪುನಃ ಖಾಲಿ ಚೀಲ ಕೂಡ ತಂದು ಅವರಿಗೆ ಕೊಡೋದು. ಹಾಗೆಯೇ ಅವರಿಗೆ ಬೇಕಾದಂಥ ಕಿರಾಣಿ ಅಥವಾ ಜಾನುವಾರು ಮೇವಿರ್ಬೋದು, ಸ್ಟೇಷ್ನರಿ ಇರ್ಬೋದು, ಸ್ಟೀಲ್ ಇರ್ಬೋದು, ಇದರ ಎಲ್ಲ ಅಗತ್ಯಗಳನ್ನು ಇಲ್ಲಿ ಪೂರೈಸ್ತೇವೆ. ಹಾಗೆ ನಮ್ಮ ಈ ರೇಷನ್ ಅಂತ ಇದೆಯಲ್ಲ ಅದನ್ನು ಕೂಡ ಆಗ ಭಾಳ ಕಷ್ಟ ಇತ್ತು. ನಮಗೆ ಇಲ್ಲಿ ಬ್ರಿಡ್ಜ್ ಕೂಡ ಇರಲಿಲ್ಲ, ಇತ್ತು ಭಾಳ ಕಷ್ಟದ ಸಂದರ್ಭ ಇತ್ತು. ಮಳೆಗಾಲದಲ್ಲಿ 6 ತಿಂಗಳ ಆ ಕಡೆ ಈ ಕಡೆ ಸಂಪರ್ಕಕ್ಕೆ ಭಾಳ ಕೊರತೆ ಇತ್ತು. ಆ ಕಡೆ ನಾವು ನಮ್ಮ ಬ್ರ್ಯಾಂಚಿನ ಹತ್ರ ಅಲ್ಲಿ ಒಂದು ರೇಷನ್ನ ಸಪ್ರೇಟ್ ಮಾಡಬೇಕಿತ್ತು, ಇಲ್ಲೊಂದು ಮಾಡಬೇಕಿತ್ತು. ಕೆಲವು ಸಾರಿ ಏನಾಗ್ಬಿಡುತ್ತದೆ ಕೇಳು, ಅಲ್ಲೇ 3 ತಿಂಗಳ ರೇಷನ್ ಅಂಗಡಿ ಅಲ್ಲೇ ಇಡಬೇಕಿತ್ತು. ಇಲ್ಲಿ ಭಾಗದವರು ಕೂಡ ಅಲ್ಲಿ ಸಂಕದ ಮೇಲೆ ಅಥವಾ ದೋಣಿಯಲ್ಲಿ ಹೋಗಿ ತರಬೇಕಿತ್ತು. ಅದಕ್ಕೂ ಕೂಡ ನಾವು ಆ ದೋಣಿಗೆ ಹೋಗಿ ಬರಲಿಕ್ಕೆ ಅನುಕೂಲವಾಗುವಾಗ ಹತ್ತಿರದಲ್ಲಿ ಅಂದರೆ ಹೊಸಗದ್ದೆ ನಮ್ಮದು ಬ್ರ್ಯಾಂಚ್ ಇದೆ, ಅದಕ್ಕಿಂತ 1.5 ಕಿಲೋಮೀಟರ್ ಹತ್ತಿರ ಅಲ್ಲೊಂದು ಜಾಗವನ್ನು ಇಟ್ಕೊಂಡು ಅಲ್ಲಿ ರೇಷನ್ ಕೂಡ ಕೊಟ್ಟಂಥ ಪರಿಸ್ಥಿತಿ ಇತ್ತು. ಒಟ್ಟಲ್ಲಿ ಒಂಥರದ ಸಂಪರ್ಕಕ್ಕೆ ಭಾಳ ಕಷ್ಟದ ಸಂದರ್ಭ ಇತ್ತಾಗ. ಆದರೂ ಕೂಡ ಸದಸ್ಯರ ಅನುಕೂಲತೆಗೆ ಏನು ಬೇಕು ಅದನ್ನು ಒದಗಿಸಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿರೋದು. ಆಗ ಏನು ಸಂಸ್ಥೆಯ ಚಿತ್ರಣ ಏನಿತ್ತು ಈಗ ನೋಡಿದರೆ ಸಮಾಜದ 4 ಪಟ್ಟು 6 ಪಟ್ಟು ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಇವಾಗಲೂ ಕೂಡ ನಾವು ಈಗೇನು
ಎದುರುಗಡೆ ಕಟ್ತಾ ಇದ್ದೇವೆ. ಇದು 78 ಲಕ್ಷ ರೂಪಾಯಿನ ಒಂದು ಕಟ್ಟಡ. ಅದಕ್ಕೆ ರಾಷ್ಟ್ರೀಯ ವಿಕಾಸ ಯೋಜನೆಯಲ್ಲಿ ನಬಾರ್ಡ್ನಿಂದ ಸಹಯೋಗದೊಂದಿಗೆ ಮಾಡಿರೋದು. ಅದಕ್ಕೆ 50% ಸರ್ಕಾರದ ಅನುದಾನ, ಅಂದರೆ 39 ಲಕ್ಷ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತದೆ. ಉಳಿದ ಹಣ ನಾವು ನಮ್ಮ ಸಂಸ್ಥೆಯ ಕಟ್ಟಡ ನಿಧಿ ಹಾಗೂ ಉಳಿದನ್ನು ಲೋನ್ ಮಾಡಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಅದು 1/2ಕ್ಕಿಂತ ಜಾಸ್ತಿ ಆಗಿದೆ. ಅತಿ ಶೀಘ್ರದಲ್ಲಿ ಅದು ಆಗುತ್ತೆ. ಇದನ್ನು ಮಾಡೋ ಉದ್ದೇಶ ಅಂದರೆ ಕೆಲವು ಸಹಕಾರಿ ಸಂಘಗಳಲ್ಲಿ ಏನು ಮಾಡಿದ್ದಾರೆ ಕೇಳಿದರೆ, ಪ್ರತಿಯೊಂದು ವಸ್ತು ಕೂಡ ನಮ್ಮ ಸದಸ್ಯರಿಗೆ ನಮ್ಮಲ್ಲೇ ಸಿಗಬೇಕು ಅನ್ನುವ ಮನೋಭಾವದಲ್ಲಿ ಮುಂದುವರಿತಾ ಇದ್ದಾರೆ. ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸುವಂಥ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು ಅಂತ. ಅದಕ್ಕೆ ನಮಗೆ ಜಾಗದ ಕೊರತೆಯೂ ಇತ್ತು, ಕಟ್ಟಡವು ಹಳೆಯದಾಗಿತ್ತು. ಹಾಗಾಗಿ ಅದನ್ನು ಈಗ ನಾವು ರಿಮೂವ್ ಮಾಡಿ ಹೊಸದಾಗಿ ಕಟ್ತಾ ಇದ್ದೇವೆ. ಅದನ್ನು ಮಾಡಿ ನಾವು ಕೂಡ ಸೂಪರ್ ಮಾರ್ಕೆಟು ಹಾಗೆಯೇ ರೈತರ ಎಲ್ಲ ರೀತಿಯ ಅಗತ್ಯತೆಯನ್ನು ಪೂರೈಸಲಿಕ್ಕೆ ಏನಬೇಕು ಆ ರೀತಿಯಲ್ಲಿ ಮಾಡಬೇಕು ಅಂತ ಇದ್ದೇವೆ. ಆದಷ್ಟು ಶೀಘ್ರದಲ್ಲಿ ಅದನ್ನು ಮಾಡ್ತೇವೆ. ಇಲ್ಲಷ್ಟೇ ಅಲ್ಲ, ನಮ್ಮ ಶಾಖೆಯಲ್ಲೂ ಕೂಡ ಅದನ್ನು ಮಾಡ್ತೇವೆ. ನಮ್ಮ ಈ ಸಂಸ್ಥೆಯಲ್ಲಿ ಇಲ್ಲಿ ಎಷ್ಟು ವ್ಯವಹಾರ ಆಗುತ್ತೋ ಹಾಗೆಯೇ ನಮ್ಮ ಶಾಖೆ ಹೊಸಗದ್ದೆಯಲ್ಲಿ ಅಲ್ಲೂ ಕೂಡ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅಲ್ಲೂ ಕೂಡ ಈ ಒಂದು APMC ಕೂಡ ಮಂಜೂರಾಗಿದೆ, ಕಟ್ಟಡ ಪ್ರಾರಂಭ ಹಂತದಲ್ಲಿದೆ, ಅದು ಆದಷ್ಟು ಶೀಘ್ರದಲ್ಲಿ ಮುಗಿಲಿಕ್ಕಿದೆ. ಒಟ್ಟಿನಲ್ಲಿ ಏನಿದೆ, ಏನು ಕಾಲ ಬದಲಾದಾಗೆ ಸದಸ್ಯರ ಬೇಕು ಬೇಡಿಕೆಗಳನ್ನು ಪೂರೈಸಲಿಕ್ಕೆ ನಮ್ಮಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಆ ಕೆಲಸವನ್ನು ಮಾಡಬೇಕು ಅಂತ ಆ ರೀತಿಯಲ್ಲಿ ಹೋಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ತುಂಬ ಸಂತೋಷ ಸರ್. ಸರ್, ಇನ್ನು ಅಡಿಕೆ ಬೆಳೆಗಾರರಿಗೆ ಆಗಿರ್ಬೋದು, ಭತ್ತ ಬೆಳೆಗಾರರಿಗೆ ಆಗಿರ್ಬೋದು, ಮತ್ತೆ ಒಂದು ರೈತರಿಗೆ ಆಗಿರ್ಬೋದು, ತಮ್ಮ ಸಂಸ್ಥೆಯಿಂದ ಯಾವ ರೀತಿ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದ್ರಿ? ನಮಗೆ ಸರ್ಕಾರದಿಂದ ಸಿಗ್ತಕ್ಕ ಬಡ್ಡಿ ರಿಯಾಯಿತಿಯ ಬೆಳೆ ಸಾಲ ಅಂತ ಕೊಡ್ತೇವೆ. ಹಾಗೆಯೇ ಕೃಷಿ ಮಾಧ್ಯಮಿಕ ಸಾಲ ಅಂತ ಕೊಡ್ತೇವೆ. ಅದ್ರ ಹೊರತಾಗಿ ಅಸಾಮಿ ಸಾಲ ಅಂತ ನಮ್ದಿದೆ, ಇನ್ನು ವೆಹಿಕಲ್ ಲೋನ್ ಇದೆ, ಗೋಲ್ಡ್ ಲೋನ್ ಇದೆ, ಮನೆ ಕಟ್ಟುವ ಸಾಲ ಇದೆ. ಆಲ್ಮೋಸ್ಟ್ ಎಲ್ಲ ರೀತಿಯ ಲೋನ್ಗಳನ್ನು ಕೂಡ ನಾವು ಕೊಡ್ತೇವೆ. ನಮ್ಮ ಸ್ವಂತ ಫಂಡಿನಿಂದ ಉಳಿದ ಹಣವನ್ನು ಕೊಡ್ತೇವೆ. MT ಲೋನು ಹಾಗೂ ಬೆಳೆ ಸಾಲ ಏನಿದೆ, ಕಿಸಾನ್ ಕ್ರೆಡಿಟ್ ಕಾರ್ಡು, ಅದು DCC ಬ್ಯಾಂಕ್ ಮೂಲಕ ತಗೊಂಡ್ಕೊಡ್ತೇವೆ. ಮನೆ ಕಟ್ಟುವ ಸಂದರ್ಭ ಇದ್ದಾಗ ಅವರಿಗೂ ಕೂಡ ಅನಿವಾರ್ಯತೆ ಆವ ಕೊಡ್ತೇವೆ. ಇನ್ನು ಇದಲ್ಲದೇ ಮದುವೆ ಮುಂಜಿ ಕೂಡ ನಾವು ಸಾಲವನ್ನು ಕೊಡ್ತೇವೆ. ವಿದ್ಯಾಭ್ಯಾಸಕ್ಕೂ ಆ ಹೆಸರಿನಲ್ಲಿ ಅಲ್ಲದೇ ಇದ್ದರೂ ಅಸಾಮಿ ಖಾತೆಯಲ್ಲಿ ಅವರಿಗೆ ಆ ಹೆಲ್ಪನ್ನು ಮಾಡ್ತೇವೆ. ಸಾಕಷ್ಟು ಸಮಸ್ಯೆ ಏನಾಗಿದೆ ಈಗಿನ ಸಂದರ್ಭದಲ್ಲಿ ಹೇಗಿದೆ ಕೇಳಿದರೆ, ಸಾಕಷ್ಟು ಸದಸ್ಯರಿಗೆ ಆರೋಗ್ಯಕ್ಕೆ ಖರ್ಚು ಮಾಡುವಂಥ ಸಂದರ್ಭ ಹೆಚ್ಚಾಗಿದೆ. ಏಕೆಂದರೆ ಮಕ್ಕಳೆಲ್ಲ ಏನಾಗಿದೆ, ಹೊರಗಡೆ ಓದಲಿಕ್ಕೆ ಹೋಗ್ತಾರೆ, ವಯಸ್ಸಾದರೂ ಮಲ್ಲಿರ್ತಾರೆ, ಅವರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆ ಇರ್ತದೆ, ಅದಕ್ಕೆ ಖರ್ಚು ಮಾಡುವಂಥ ವೆಚ್ಚ ಹೆಚ್ಚಾಗಿರ್ತದೆ. ಇನ್ನು ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಅಂತ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಆದಾಗ ಖರ್ಚು ಭಾಳಷ್ಟು ಬರ್ತದೆ, ಅದು ಬ್ಯಾಂಕ್ ಸಕಾಲದಲ್ಲಿ ಅವರಿಗೆ ಕೊಡೋದಿಲ್ಲ. ಆ ಸಂದರ್ಭದಲ್ಲೂ ಕೂಡ ನಾವು ಸಂಸ್ಥೆಯಿಂದ ಆ ಹೆಲ್ಪನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಕೂಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಮ್ಮ ಅಡಿಕೆ ತೋಟದಲ್ಲಿ ಕೊನೆ ಕೊಯ್ಲನ್ನು ಮಾಡೋದು, ಹಾರ್ವೆಸ್ಟಿಂಗ್ ಮಾಡೋದು, ಹಾಗೆಯೇ ಬೋಡೋ ಸಿಂಪರಣೆ ಮಾಡೋದು ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ. ಅದಕ್ಕೂ ಕೂಡ ಈಗ ಹೊಸ ರೀತಿಯಲ್ಲಿ ಸಾಕಷ್ಟು ಸೊಸೈಟಿಗಳ ಮುಂದೆ ಬಂದಿದ್ದೇವೆ. ನಾವು ಕೂಡ ಅವ್ರ ಜೊತೆ ತಂತ್ರಜ್ಞಾನದ ಏನು ಆವಿಷ್ಕಾರ ಆಗಿದೆ ಹೊಸದು, ದೋಟಿ ಏನು 60 ಫುಟ್ 70 ಫುಟ್ 80 ಫುಟ್ ಉದ್ದದ ದೋಟಿನಲ್ಲಿ ಕೆಳಗೆ ನಿಂತು ಕೊನೆ ಕೊಯ್ಲನ್ನು ಮಾಡೋದು, ಆಮೇಲೆ ಬೋರೋ ಸಿಂಪರಣೆ ಮಾಡೋದು, ಇದನ್ನು ಕೂಡ ಈಗ ತಾತ್ಕಾಲಿಕವಾಗಿ 2 ದೋಟಿಯಿಂದ ತಂದು ಈಗ ಶುರು ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಅದನ್ನು ಕೂಡ ಇನ್ನಷ್ಟು ಅಭಿವೃದ್ಧಿಪಡಿಸಿ ನಮ್ಮ ರೈತರಿಗೆ ಅನುಕೂಲ ಆಗುವಾಗ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಪ್ರಸ್ತುತ ಈ 1 ವರ್ಷ ಕಾಲಾವಧಿಯಲ್ಲಿ ತಮ್ಮ ಸಂಸ್ಥೆಯಿಂದ ಎಷ್ಟು ಲಾಭದಾಯಕವಾಗಿದೆ, ಮತ್ತು ಅದೇ ರೀತಿ ರೈತರಿಗೆ ಯಾವ ರೀತಿ ಡಿವಿಡೆಂಟನ್ನು ಕೊಡ್ತಾ ಇದ್ದೀರಿ? ನಮ್ಮ ಸಂಘ ಅನೇಕ ವರ್ಷಗಳಿಂದ ಲಾಭದಲ್ಲೇ ಮುಂದುವರಿತಾ ಬರ್ತಾ ಇದೆ. ವರದಿ ವರ್ಷದಲ್ಲಿ 20,55,551 ರೂಪಾಯಿಯಷ್ಟು ನಿಕ್ಕಿ ಲಾಭವನ್ನು ಗಳಿಸಿದೆ. ನಾವು ಸದಸ್ಯರಿಗೆ ಶೇಕಡ 10% ಲಾಭಾಂಶವನ್ನು ಘೋಷಣೆ ಮಾಡಿದ್ದೇವೆ ಪ್ರತಿ ವರ್ಷದಲ್ಲಿ. ನಮ್ಮ ಶಾಖೆ ಹೊಸಗದ್ದೆಯಲ್ಲೂ ಕೂಡ ನಾವು ಲಾಭದಲ್ಲಿ ಮುಂದುವರಿತಾ ಇದ್ದೇವೆ. ಅನುಭವಿ ಆಡಳಿತ ಮಂಡಳಿ ಸದಸ್ಯರ ಮಾರ್ಗದರ್ಶನ, ಸೇವಾ ಮನೋಭಾವ ಹಾಗೂ ಕರ್ತವ್ಯ ನಿಷ್ಠೆ, ಸಿಬ್ಬಂದಿಗಳ ಪರಿಶ್ರಮದಿಂದ ಸಾಂಕ್ರಾಮಿಕ ಕಾಯಿಲೆಗಳ ಸಂದರ್ಭದಲ್ಲೂ ಕೂಡ ಸಂಸ್ಥೆ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿ ಮುಂದುವರಿತಾ ಇದೆ. ಸುಮಾರು 6,31,31,429 ರೈತರ ಮಾಸೂಲ್ ವಿಕ್ರಿ ವರದಿ ವರ್ಷದಲ್ಲಿ ಆಗಿದೆ.
ನಮ್ಮ ಸಂಘದಲ್ಲಿ 951 ಷೇರುದಾರ ಸದಸ್ಯರಿದ್ದು 85,98,420 ಷೇರು ಬಂಡವಾಳ ಹೊಂದಿದೆ. ಸಂಘವು 2021 ಸಾಲಿನಲ್ಲಿ 18.96 ಕೋಟಿಯಷ್ಟು ವಹಿವಾಟು ನಡೆಸಿದೆ. ಸಂಘದಲ್ಲಿ ಸಂಚಿತ ನಿಧಿಗಳ ಮೊತ್ತ 1.21 ಕೋಟಿಯಷ್ಟಿದೆ. ರೂಪಾಯಿ 8.56 ಕೋಟಿ ಠೇವು ಸಂಗ್ರಹಿಸಿದ್ದು ಸಂಘದ ದುಡಿಯುವ ಬಂಡವಾಳ ರೂಪಾಯಿ 14.41 ಕೋಟಿ ತಲುಪಿದೆ. ಸಂಘದಲ್ಲಿ ಕಿರಾಣಿ ವ್ಯವಹಾರಗಳ ಮೇಲೆ ಶೇಕಡ 2% ರೈತರಿಗೆ ನಾವು ರಿಬೇಟನ್ನು ಕೊಡ್ತಾ ಇದ್ದೇವೆ. ಹಾಗೆ ಮಾಲಿಕರಿಗೆ ಸಂಬಂಧಪಟ್ಟು ಅದಕ್ಕೂ ಕೂಡ ರಿಬೇಟನ್ನು ವರದಿ ವರ್ಷದಲ್ಲಿ ಮುಂದುವರಿಸಿದೆ. ತುಂಬ ಸಂತೋಷ ಸರ್. ಇನ್ನು ಅದೇ ರೀತಿ ತಮ್ಮ ಸಂಸ್ಥೆ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಸಮಗ್ರ ಅಭಿವೃದ್ಧಿಗಾಗಿ ತಾವಾಗಿರಬಹುದು, ತಮ್ಮ ಆಡಳಿತ ಮಂಡಳಿಯವರಾಗಿರ್ಬೋದು, ಏನು ಯೋಜನೆಗಳನ್ನು ಹಾಕೊಂಡಿದ್ರು ಸರ್? ನಮ್ಮ ಸಂಸ್ಥೆ ಕುಳಿತ ಸಹಕಾರಿ ಸಂಘಗಳಂತೆ ರೈತರ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟು ನಮಗೆ ಜಾಗದ ಅವಕಾಶ ಭಾಳ ಕಡಿಮೆ ಇತ್ತು, ಕಟ್ಟಡ ಹಳತ್ತಾಗಿತ್ತು. ಹಾಗಾಗಿ ಅದನ್ನು ನಾವು ಈ ಹೊಸ ಕಟ್ಟಡವನ್ನು ರಿಪೇರಿ ಮಾಡ್ತಾ ಇದ್ದೆ ಇದು ಕಟ್ತಾ ಇದ್ದೀವಿ. ಆ ಕಟ್ಟಡ ಕಟ್ಟಿದ ನಂತರ ನಾವು ಮಿನಿ ಸೂಪರ್ ಮಾರ್ಕೆಟನ್ನು ನಾವು ಕೂಡ ಮಾಡಲಿಕ್ಕಿದ್ದೀವಿ. ಹಾಗೆಯೇ ರೈತರ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಈಗ ನಮ್ಮಲ್ಲಿ ಚಪ್ಪಲಿ ಇಲ್ಲ, ಕಟ್ಟಡ ಸಾಮಗ್ರಿಗಳನ್ನು ನಾವು ಕೊಡ್ತಾ ಇಲ್ಲ, ಹಾಗೆ ಕೆಲವೊಂದು ವಸ್ತುಗಳನ್ನು ನಾವು ರೈತರಿಗೆ ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿವಸದಲ್ಲಿ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಂಸ್ಥೆ ಮುಂದುವರಿಬೇಕು ಅನ್ನೋದು ಮೇನ ನಮ್ಮ ಉದ್ದೇಶ. ಇನ್ನು ನಾವು ಈ ಹಿಂದೂ ಕೂಡ ಕರೋನಾದಂಥ ಸಾಕಷ್ಟು ಜಗತ್ತಿಗೆ ಬಂದಂಥ ಕಾಯಿಲೆ ಅಂಥ ಸಂದರ್ಭದಲ್ಲಿ ಅದು ಫಸ್ಟ್ ಲಾಕ್ಡೌನ್ ಸಂದರ್ಭದಲ್ಲಂತೂ ಕೂಡ ಯಾರೂ ಕೂಡ ಮನೆಯಿಂದ ಹೊರಗೆ ಹೋಗುವಾಗಿಲ್ಲ. ಆ ಸಂದರ್ಭದಲ್ಲಿ ಸಂಸ್ಥೆ ರೈತರ ಎಲ್ಲ ಅವಶ್ಯಕತೆಗಳನ್ನು ಅವರ ಮನೆ ಬಾಗಿಲಿಗೆ ಹೋಗಿ ತಲುಪಿಸುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಭಾಗ ಅಷ್ಟೇ ಅಲ್ಲ, ಹೊರಗಿನವರಿಗೂ ಕೂಡ ನಾವು ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇನ್ನು ಆರೋಗ್ಯ ಕಾರ್ಯಕರ್ತರಿಗೆ 2 ಸಾರಿ 3,000 ರೂಪಾಯಿಯಂತೆ ನಾವು ಅವರಿಗೆ ಸಹಾಯಧನವನ್ನು ಪೂರೈಸಿದ್ದೇವೆ. ಹಾಗೆ ತೀರ ಕಡು ಬಡವರನ್ನು ಆಯ್ಕೆ ಮಾಡಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಆರೋಗ್ಯ ಕಿಟ್ಟನ್ನು ಅವರಿಗೆ ತಲುಪಿಸಿದ್ದೇವೆ. 2 ಬಾರಿ ಅದನ್ನು ಮಾಡಿದ್ದೀವಿ. ಅದನ್ನು ಹೀಗೆ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಾವು ನಮ್ಮ ಸಂಸ್ಥೆ ಆಯಾ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದೆ. ಅದಲ್ಲದೆ ನಾವು ಈ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಕೂಡ 20,000 ರೂಪಾಯಿಯಷ್ಟು ನಾವು ಸಹಾಯಧನವನ್ನು ನಾವು ಕೊರೋನಾ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಾವು ಒದಗಿಸಿದ್ದೇವೆ. ಹಾಗೆಯೇ ನಮ್ಮ ಪ್ರಧಾನಮಂತ್ರಿಗಳು ಏನು ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದರು, ಮೊದಲ ಬಾರಿಗೆ ಬಹುಶಃ ನಮ್ಮ ತಾಲೂಕಿನಲ್ಲೇ ಎಲ್ಲ ಸೊಸೈಟಿಗಳು ಕೂಡ ಅದನ್ನು ನೆಗ್ಲೆಕ್ಟನ್ನು ಮಾಡಿದ್ರು, ಭಾಳಷ್ಟು ಸದಸ್ಯರು ಮಾಡಿದ್ರು. ಆದರೆ ನಾವು ಭಾಳಷ್ಟು ಒತ್ತಾಯಪೂರ್ವಕವಾಗಿ ಈ ಒಂದು ಯೋಜನೆಯನ್ನು ಅಳವಡಿಸ್ಕೊಂಡ್ವಿ. ಅದರ ಫಲವಾಗಿ ನಮಗೆ ಆ ವರ್ಷ ಸುಮಾರು 1 ಕೋಟಿಯಷ್ಟು ಬೆಳೆ ವಿಮೆ ನಮ್ಮ ರೈತರಿಗೆ ಅದು ಸಿಗೋಗಾಯಿತು. ಫಸಲ್ ಬಿಮಾ ಯೋಜನೆಯಿಂದ 1 ಕೋಟಿ ರೂಪಾಯಿ ಪ್ರಾರಂಭ ಲಾಭವನ್ನು ಹೊಂದಿದೆ, ಅಂದರೆ ರೈತರಿಗೆ ಆ ಬೆನಿಫಿಟ್ ನಮ್ಮ ಸಂಸ್ಥೆಯಿಂದ ಸಿಕ್ಕಿದೆ ಸರ್. ಆಮೇಲೆ ನಮ್ಮ ಸಣ್ಣ ಸಣ್ಣ ಸಹಕಾರಿ ಸಂಘಗಳು ಈ ಬೆಳೆ ವಿಮೆಯನ್ನು ಇದು ರೈತರಿಗೆ ಯಾವುದೇ ರೀತಿ ವಿಮೆಯನ್ನು ಒದಗಿಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ TSS ಮತ್ತು TMS ಏನು ಮಾಡ್ತಾ ಇದೆ ಆ ವಿಮೆಯನ್ನು, ಅದಕ್ಕೆ ಸಹಕಾರಿ ಸಂಘ ಕೂಡ ನಾವು ಅದಕ್ಕೆ ಹೊಂದಿಕೊಂಡು ನಾವು ಕೂಡ ನಮ್ಮಲ್ಲಿ ಆದ ಮಾಲವಿಕ್ರಿಯನ್ನು ಸದಸ್ಯರ ಅದಕ್ಕೆ ಸಂಬಂಧಪಟ್ಟಂಥ ಪ್ರೀಮಿಯನ್ನು ತುಂಬುವಂಥ ವ್ಯವಸ್ಥೆಯನ್ನು TSS ಮೂಲಕ ಮಾಡಿದ್ದೇವೆ. ಅದು ಕೂಡ ಸಾಕಷ್ಟು ರೈತರಿಗೆ ನಮ್ಮ ಆರೋಗ್ಯದ ಸಮಸ್ಯೆ ಆದಾಗ ಸಾಕಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ಅನುಕೂಲತೆ ಕೂಡ ಅವರಿಗೆ ಆಗಿದೆ. ಹೀಗೆಯೇ ಸಂಸ್ಥೆ ನಿರಂತರವಾಗಿ ಸದಸ್ಯರ ಅನುಕೂಲತೆಗೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದೆ, ಮುಂದೂ ಕೂಡ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ. ಸದಸ್ಯರಿಗಾಗಿರ್ಬೋದು ಮತ್ತೆ ಒಂದು ಬೆಳೆಗಾರರಾಗಿರ್ಬೋದು ಸದಾ ಸ್ಪಂದಿಸ್ತಾ ಇದೆ. ಎಲ್ಲ ರೀತಿಯ ಸದಸ್ಯರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಿರಂತರವಾಗಿ ನಾವು ಪ್ರಯತ್ನವನ್ನು ಮಾಡಿದೆ, ಮಾಡ್ತಾ ಇರ್ತೇವೆ ಮುಂದಿನ ದಿವಸ. ತುಂಬ ಸಂತೋಷ ಸರ್. ಅದೇ ರೀತಿ ತಾವು ಸಿರ್ಸಿ ಡೆವಲಪ್ಮೆಂಟ್ ಸೊಸೈಟಿಯಲ್ಲಿ ಈ ಹಿಂದೆ 2 ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ತಾವು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ? ನಮ್ಮ ಡೆವಲಪ್ಮೆಂಟ್ ಸೊಸೈಟಿ ಇರೋದು ನೇರವಾಗಿ ರೈತರ ಹಿತವನ್ನು ಕಾಪಾಡಲಿಕ್ಕೆ, ಅವರ ಏನು ಕೃಷಿ ಉಪಕರಣ ಇದೆ, ಇದು ಕೃಷಿ ಜಮೀನಿದೆ, ಆ ಜಮೀನಿಗೆ ಬೇಕಾದಂಥ ಉಪಕರಣಗಳನ್ನು ಕೊಡೋದಿರಲಿ, ಗೊಬ್ಬರ ಕೊಡೋದಿರಲಿ, ಹಾಗೂ ನೀರಾವರಿ ಬೇಕಾದಂಥ ವಿಶೇಷವಾದ ಕೆಲಸವನ್ನು ಮಾಡ್ತಾ ಇದೆ. ನಾವು ನಮ್ಮ ಆಡಳಿತ ಮಂಡಳಿ ಜೊತೆ ಕೂಡಿ ಸಹಜವಾಗಿ ನೇರವಾಗಿ ರೈತರ ಜೊತೆಯಲ್ಲಿ ನಾವು ವ್ಯವಹರಿಸೋದ್ರ ಜೊತೆಯಲ್ಲಿ ನಮ್ಮ 2-3 ತಾಲೂಕಿನ
ಎಲ್ಲ ಸಹಕಾರಿ ಸಂಘಗಳ ಜೊತೆಯಲ್ಲಿ ಮಾತುಕತೆಯನ್ನು ಆಡಿ ಅವರಿಗೆ ಬೇಕಾದಂಥ ಏನೇ ಅನುಕೂಲತೆಗಳು ಬೇಕು ಅದನ್ನು ಒದಗಿಸಲಿಕ್ಕೆ ಮಾಡಿದ್ದೇವೆ. ಇದು ಮತ್ತೆ ನಮ್ಮ ಗುಣಮಟ್ಟ ಹಾಗೂ ಸೇವೆಯಲ್ಲಿ ಇವತ್ತಿಗೂ ನಾವು ನಂಬರ್ ಒನ್ ಇದ್ದೇವೆ. ಆ ಒಂದು ವ್ಯವಸ್ಥೆಯನ್ನು ನಮ್ಮ ಸದಸ್ಯರಿಗೆ ನಿರಂತರವಾಗಿ ಕೊಡುವಂಥ ಪ್ರಯತ್ನ ನಡೆದಿದೆ ಮಾಡಿದ್ದೇವೆ ನಾವು. ತುಂಬ ಸಂತೋಷ ಸರ್. ಇನ್ನು ಹಸಿರುಗೋ ಗ್ರಾಮ ಪಂಚಾಯಿತಿಯಲ್ಲಿ 5 ವರ್ಷಗಳ ಕಾಲ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ನಮ್ಮ ಹಸಿರುಗೋ ಗ್ರಾಮ ಪಂಚಾಯತ ಅಂದರೆ ಮಂಡಲ ಪಂಚಾಯತ ಅದರಿತ್ತು, ಇದು ಅದು ಹೋಗಿ ನಂತರದಲ್ಲಿ ಈ ಗ್ರಾಮ ಪಂಚಾಯತ ಅಂತ ಅಸ್ತಿತ್ವಕ್ಕೆ ಬಂದಿರೋದು. ಆ ಸಂದರ್ಭದಲ್ಲಿ ನಾನು 1994-99 ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಬಹುಶಃ ಆ ಸಂದರ್ಭ ಈಗಿನ 2 ದಶಕಕ್ಕೂ ಹಿಂದಿಂದು. ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಗ್ರಾಮೀಣ ಹಳ್ಳಿಗಳಿಗೆ ಸಂಪರ್ಕದ ಕೊರತೆ ಭಾಳಷ್ಟಿತ್ತು. ನಾವು ವಿಶೇಷ ಒತ್ತು ಕೊಟ್ಟಿರೋದು ಮೊದಲನೇದಾಗಿ ಗ್ರಾಮೀಣ ಭಾಗದ ರಸ್ತೆಗಳಿಗೆ, ಆಮೇಲೆ ಕುಡಿಯುವ ನೀರಿಗೆ. ಬಹುಶಃ ವಿಶೇಷವಾಗಿ ಅಭಿವೃದ್ಧಿ ಆಗಿದ್ದ ಆ ಸಂದರ್ಭದಲ್ಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅದನ್ನು. ತುಂಬ ಸಂತೋಷ ಸರ್. ಸರ್, ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್ ಕುಮಟಾ, ಇದರಲ್ಲಿ ತಾವು ಸದಸ್ಯ ನಿರ್ದೇಶಕರಾಗಿ ಒಂದು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳಾಗಿದೆ ಸರ್? ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಂದರೆ ಸಹಜವಾಗಿ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗಾಗಿ ಇರುವಂಥದ್ದು. ಅದರಲ್ಲಿ ನಾನು ನಿರ್ದೇಶಕನಾಗಿ ಆಮೇಲೆ ಉಪಾಧ್ಯಕ್ಷನಾಗಿ 5 ವರ್ಷಗಳ ಕಾಲ, ಅಂದರೆ 2.5 ವರ್ಷ ನಿರ್ದೇಶಕ, ಒಂದು 2.5 ವರ್ಷ ನಾನು ಉಪಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ವಿಶೇಷವಾಗಿ ನಮಗೆ ಪ್ರತಿ ವರ್ಷ ಇಂತಿಷ್ಟು ಕಾರ್ಯಕ್ರಮವನ್ನು ಮಾಡಬೇಕು, ಈ ರೀತಿಯನ್ನು ಮಾಡಬೇಕು, ಸಹಕಾರಿ ಚಟುವಟಿಕೆಗೆ ಜೀವವನ್ನು ತುಂಬಬೇಕು, ಮತ್ತು ಜನರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಿಷ್ಟೇ ಕೆಲವಷ್ಟು ಕಾರ್ಯಕ್ರಮಗಳನ್ನು ನಮಗೆ ತಿಳಿಸೋದು. ಅದೇ ರೀತಿ ನಾವು ಪ್ರತಿ ತಾಲೂಕಿನಲ್ಲಿ ಸಹಕಾರಿ ಚಳುವಳಿ ಬಗ್ಗೆ, ಸಹಕಾರಿ ತತ್ವದ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಸಹಕಾರಿ ಸಪ್ತಾಹದಲ್ಲಂತೂ ನಿರಂತರವಾಗಿ 7 ದಿವಸ ಇಡೀ ತಾಲೂಕಿನಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಹಕಾರಿ ತತ್ವವನ್ನು ಸದಸ್ಯರಿಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಎಲ್ಲ ಸಹಕಾರ ಸಂಘಗಳ ಜೊತೆಯಲ್ಲಿ TMS ಇರ್ಬೋದು, TSS ಇರ್ಬೋದು, ಅಥವಾ ಪ್ರಾಥಮಿಕ ಸಹಕಾರಿ ಸಂಘಗಳಿರ್ಬೋದು. ನಾನು ಉಪಾಧ್ಯಕ್ಷ ಇದ್ದಾಗ ಕುಮಟಾ, ಅಂಕೋಲ, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು ಇಷ್ಟು ಭಾಗದಲ್ಲೂ ನಾನು ವಿಶೇಷವಾಗಿ ಅಧ್ಯಕ್ಷರು ನನಗೆ ಜವಾಬ್ದಾರಿ ಕೊಟ್ಟುಬಿಟ್ಟಿದ್ದರು. ಆಗ ನಾನು ವಿಶೇಷವಾಗಿ ಹಾಲು ಸೊಸೈಟಿಗಳಿಗೂ ಕೂಡ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೆ. ತುಂಬ ಸಂತೋಷ ಸರ್. ಸರ್, ಇನ್ನು ಬಾಳೆಸರ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 1 ಅವಧಿಗೆ ನಿರ್ದೇಶಕರಾಗಿ ಒಂದು ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳು ರೈತರಿಗಾಗಿರ್ಬೋದು, ಹಾಲು ಉತ್ಪಾದಕರಿಗಾಗಿರ್ಬೋದು ಕೆಲಸವನ್ನು ಮಾಡಿದ್ರಿ? ನಾನು ಹಾಲು ಉತ್ಪಾದಕ ಸಹಕಾರಿ ಸಂಘದ ನಿರ್ದೇಶನಾದಾಗ ಈ ಸಂಸ್ಥೆಯ ನಿರ್ದೇಶಕನೂ ಹೌದು, ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದೆ. ಸಹಜವಾಗಿ ನಮ್ಮ ಸಂಸ್ಥೆಗೆ ಜಾಗದ ಅಭಾವ ಇತ್ತು. ನಮ್ಮ ಸಂಘದ ಪಕ್ಕದಲ್ಲೇ ಇಲ್ಲೇ ನಾವೇ ಜಾಗ ಕೊಟ್ಟಿದ್ವಿ. ಆ ನಂತರದಲ್ಲಿ ಒಂದು ಜಾಗವನ್ನು ಗುರುತು ಮಾಡಿ ಅಲ್ಲಿ ಕಟ್ಟಡವನ್ನು ಕಟ್ಟಬೇಕು ಅನ್ನೋ ವಿಚಾರ ಇತ್ತು. ಕಾರಣಾಂತರದಿಂದ ಅದು ಕೂಡ ಬಂದಾಯಿತು. ನಂತರದಲ್ಲಿ ನಾನು ಅಧ್ಯಕ್ಷ, ಅಲ್ಲಿ ಪಂಚಾಯತ್ ಅಧ್ಯಕ್ಷನೂ ಇದ್ದೆ, ಇಲ್ಲಿ ನಿರ್ದೇಶಕ ಇದ್ದೆ. ಆಗ ನಾನೊಂದು ವ್ಯವಸ್ಥೆಯನ್ನು ಅದಕ್ಕೆ ಮಾಡಿಕೊಟ್ಟೆ ಪುಟ್ಟ ಮನೆಯಿಂದಾಗಿ, ಯಾಕೆಂದರೆ ಕಟ್ಟಡವೇ ಇಲ್ಲಾಗಿತ್ತು. ಮೊದಲನೇದಾಗಿ ಅದು ಕಟ್ಟಡ ಮಾಡಿಕೊಟ್ಟೆ. ಪಂಚಾಯತಿಂದ ಅನುದಾನವನ್ನು ಕೊಟ್ಟು ಒಂದು ಕಟ್ಟಡವನ್ನು ವ್ಯವಸ್ಥೆ ಮಾಡಿಕೊಟ್ಟೆ. ಮೊಟ್ಟ ಮೊದಲನೇದಾಗಿ ನಾನು ಕೂತ್ಕೊಳ್ಳಿಕ್ಕೆ, ನಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸಲಿಕ್ಕೆ ನಮಗೆ ಜಾಗ ಬೇಕಾಗಿತ್ತು. ಆ ಜಾಗದ ವ್ಯವಸ್ಥೆ, ಕಟ್ಟಡವನ್ನು ಮಾಡಿಕೊಟ್ಟೆ. ತುಂಬ ಸಂತೋಷ ಸರ್. ಸರ್, ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ತಾವು ಕೂಡ ಒಂದು ಬಾಳೆಸರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ SDMC ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಒಂದು ಶಿಕ್ಷಣಕ್ಕಾಗಿ ಮಾಡಿದಿರಿ? ನಾನು ಪಂಚಾಯತ್ ಅಧ್ಯಕ್ಷ ಆದಾಗ ನಮ್ಮ ಬಾಳೆಸರ್ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷನಾಗಿ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಹಾಗೆಯೇ 2011 ಮತ್ತು 8 ವರ್ಷ ನಾನು ಒಟ್ಟು 8 ವರ್ಷ ಏನೋ ನಾನು ಅಧ್ಯಕ್ಷನಾಗಿದ್ದೆ. ಬಹುಶಃ ಬದಲಾಗಲ್ಲ ಈ ಕಟ್ಟಡವನ್ನು. ಈಗ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಕಟ್ಟಡವನ್ನು ಹೊಂದಂಥ ಶಾಲೆ ಅಂದರೆ ನಮ್ಮ ಪ್ರಾಥಮಿಕ ಇದು ಹಿರಿಯ ಪ್ರಾಥಮಿಕ ಸಹಕಾರಿ ಶಾಲೆ. ಅದಕ್ಕೆ ಮೊಟ್ಟ ಮೊದಲನೇದು SSY ಎರಡು ಕಟ್ಟಡವನ್ನು ಮಂಜೂರು ಮಾಡಿಸಿ ಹಳೆ ಕಟ್ಟಡವನ್ನೆಲ್ಲ ರಿಮೂವ್ ಮಾಡಿ ಹೊಸ ಕಟ್ಟಡ ಮಾಡಲಿಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಆ ಸಂದರ್ಭದಲ್ಲಿ ನಾನು ಕೊಟ್ಟಿದ್ದೆ. ಈಗ
ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮವಾದ ಕಟ್ಟಡ ಅಂದರೆ ಆ ನಂತರದಲ್ಲಿ ಬೇಲೂರು ಅಧ್ಯಕ್ಷರಾಗಿ ಎಲ್ಲ ಮುಂದುವರಿಸಿದ್ರು. ಆದರೆ ಪ್ರಾರಂಭದಲ್ಲಿ ನಾನು ಅದಕ್ಕೆ ವಿಶೇಷವಾಗಿ ಒಂದು ವಹಿಸಿದ್ದೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಆಧ್ಯಾತ್ಮಿಕವಾಗಿ ತಾವು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ ಟ್ರಸ್ಟಿಯಾಗಿ ಒಂದು ಸೇವೆಯನ್ನು ಮಾಡಿದ್ರಿ, ಅದೇ ರೀತಿ ಒಂದು ಶ್ರೀಮನ್ ನೆಲೆಮಾವು ಮಠದ ಆಡಳಿತ ಸಮಿತಿಯಲ್ಲಿ ಸದಸ್ಯರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ರಿ. ಆ ಒಂದು ಸಂದರ್ಭದಲ್ಲಿ ಏನು ಒಂದು ಕೆಲಸ ಕಾರ್ಯಗಳು ಒಂದು ಆಧ್ಯಾತ್ಮಿಕವಾಗಿ ಮಾಡಿದ್ರಿ ಸರ್? ನಾನು ಶ್ರೀಮನ್ ನೆಲೆಮಾವು ಮಠ, ನಮ್ಮ ಸೀಮೆಯ ಮಠ ಅದು, ಅದರ ಸ್ವಾಮೀಜಿಯವರು ಕೂಡ ಆಗ ನಾರಾಯಣಾನಂದ ಭಾರತಿ ಸ್ವಾಮಿಗಳು ಮಾಡಿದ್ರು. ಅದಕ್ಕೆ ಉಪಾಧ್ಯಕ್ಷರಾಗಿ ಕಾರ್ಯಚಟುವಿಕೆಯನ್ನು ಮಾಡುವವರು ಜಿ ಎಂ ವೆಂಕಟೇಶ್ವರ ಅಂತ ಅವರು ಇದ್ದರು. ಅವ್ರ ಜೊತೆಯಲ್ಲಿ ನಾನು ಕೂಡ ಅಲ್ಲಿ ಸದಸ್ಯನಾಗಿದ್ದೆ. ಹಾಗೆಯೇ ಅವರ ಜೊತೆಯಲ್ಲಿ ನಾನು ಪ್ರಪ್ರದೋಪಾಯಿಯಾಗಿರೋದಕ್ಕೆ ಅವ್ರ ಜೊತೆಯಲ್ಲಿ ನಾನು ಧಾರ್ಮಿಕವಾದ ಯಾವುದೇ ವ್ಯವಹಾರಗಳಿರ್ಬೋದು, ಅಲ್ಲಿ ವಿಶೇಷವಾಗಿ ಒಂದು ಉತ್ಸವ ವಾರ್ಷಿಕವಾಗಿ ರಥೋತ್ಸವ ನಡೆಯುತ್ತೆ, ಹಾಗೆ ನಮ್ಮ ಈ ನವರಾತ್ರಿ ಉತ್ಸವ ನಡೆಯುತ್ತೆ, ಉಳಿದೆಲ್ಲ ಕೃಷಿ ಜಮೀನೊಂದಿಷ್ಟಿದೆ ಅದನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಆ ಒಂದು ಕೆಲಸದಲ್ಲಿ ನಾವು ವಿಶೇಷವಾಗಿ ಆಸಕ್ತಿಯನ್ನು ವಹಿಸ್ತಾ ಇದ್ದಾಗಿತ್ತು. ಆ ನಂತರದಲ್ಲಿ ಒಂದು ಅವಧಿ ನನ್ನಲ್ಲಿ ಸದಸ್ಯನಾಗಿದ್ದೆ. ಇನ್ನು ಸಿದ್ಧಿವಿನಾಯಕ ದೇವಸ್ಥಾನ ಹೇರೂರು ನಾನು ಹಿಂದೆ ಮೂರು ಅವಧಿಯಲ್ಲಿ ಅಲ್ಲಿ ಇದ್ದೆ. ಟ್ರಸ್ಟಿಯಾಗಿ ಮೂರು ವರ್ಷ ಇದ್ದೆ. ಉತ್ತಮ ಆಡಳಿತ ಮಂಡಳಿ ಇತ್ತು. ಬಹುಶಃ ನಾವು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು 108 ಕಾಯಿಗಣ ಹವನ, ಸಹಸ್ರ ಮೋದಕ ಹವನ, ಹೀಗೆ ವಿಶೇಷವಾದ ನಮ್ಮ ಆಡಳಿತ ಮಂಡಳಿ ಆ ಅಧ್ಯಕ್ಷರು ಎಲ್ಲ ಸೇರಿ ಹಮ್ಮಿಕೊಂಡಿತ್ತು. ಅತ್ಯುತ್ತಮವಾದ ಕಾರ್ಯಕ್ರಮ ನಡೆಯಿತು. ನಮ್ಮ ಹೇರೂರು ಸಿದ್ಧಿವಿನಾಯಕ ದೇವಸ್ಥಾನ ಅತ್ಯುತ್ತಮವಾಗಿ ನಡೀತಾ ಇದೆ. ಇವತ್ತಿಗೂ ನಾನಲ್ಲಿ ಆಡಳಿತ ಮಂಡಳಿಯಲ್ಲಿದ್ದೇನೆ. ಸಾಕಷ್ಟು ಉತ್ತಮವಾಗಿ ಅದು ಪ್ರಗತಿಯಲ್ಲಿ ಮುಂದುವರಿತಾ ಇದೆ. ಧಾರ್ಮಿಕವಾದ ಚಟುವಟಿಕೆಗಳು ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈ ಸಹಕಾರಿ ರಂಗದ ಕೆಲಸ ಕಾರ್ಯಗಳನ್ನು ಹೊರತುಪಡಿಸಿ ಈ ಒಂದು ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ? ನಾನು ನಮ್ಮ ಉಮಾನಾಟ್ಯ ಕಲಾ ಸಂಘ ಬಾಳೆಸರ ಇದರ ಉಪಾಧ್ಯಕ್ಷನಾಗಿ ಒಂದು ಅವಧಿಯಲ್ಲಿದ್ದೆ. ಒಬ್ಬ ಪಾತ್ರಧಾರಿಯು ಕೂಡ ಆಗಿದ್ದೆ ಒಂದು ಸಂದರ್ಭದಲ್ಲಿ. ಹಾಗೆಯೇ ಕ್ರೀಡೆ ಅಂತ ಇರ್ಬೋದು, ಯಾವುದೇ ಕ್ರಿಕೆಟು, ವಾಲಿಬಾಲು ಅಥವಾ ಅದಕ್ಕೆ ನಂತರ ಯಕ್ಷಗಾನ, ತಾಳಮದ್ಲೆ, ಇವಕ್ಕೆಲ್ಲ ನಾವು ಕೂಡ ನಡೆಸಲಿಕ್ಕೆ ಸಹಕಾರ ಕೊಟ್ಟಿರೋದು. ನಾನು ಕಲಾ ಪ್ರೋತ್ಸಾಹಕರು ಕೂಡ ಅದರಲ್ಲಿ ಸಾಕಷ್ಟು ಕೊಟ್ಟಿದ್ದೇನೆ, ಕೊಡ್ತಾ ಇರ್ತೇನೆ. ಅದು ನಮ್ಮ ಜೀವನದಲ್ಲಿ ನಿರಂತರವಾಗಿ ಬಂದಿರೋದು. ಭಾಳ ಮೊದಲಿನಿಂದ ಅದನ್ನು ಮಾಡಿ ಕೂಡ ಸಹಾಯವನ್ನು ಕೂಡ ನೀಡ್ತಾ ಇದ್ದೇವೆ, ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ, ಮಾಡ್ತಾ ಬಂದಿದ್ದೇವೆ ಅದನ್ನು. ತುಂಬಾ ಸಂತೋಷ ಸರ್. ಅದೇ ರೀತಿ ತಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರಾಗಿರ್ಬೋದು, ತಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ತಮ್ಮ ಭಾಗದ ರೈತ ಸದಸ್ಯರಾಗಿರ್ಬೋದು, ಯಾವ ರೀತಿ ತಮ್ಮ ಒಂದು ಆಡಳಿತದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ, ಮತ್ತೆ ತಮ್ಮ ಒಂದು ಆಡಳಿತ ಮಂಡಳಿಯ ಹೆಸರೇನು ಸರ್? ನಮ್ಮ ಶ್ರೀ ಮಲ್ಲಿಕಾರ್ಜುನ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಳೆಸರ, ಇದರ ಆಡಳಿತ ಮಂಡಳಿ. ನಾವು 12 ಮಂದಿ ಸದಸ್ಯರಿದ್ದೇವೆ. ಹಾಗೆ ನಮ್ಮ ಸದಸ್ಯರು ಸಿಇಒ ಆಗಿ ಜಿ ಜಿ ಹೆಗಡೆ ಅಂತವರಿದ್ದಾರೆ, ಹಾಗೆ ಅಸಿಸ್ಟೆಂಟ್ ಆಗಿ ಎಂ ಎಸ್ ಭಟ್ ಅತ್ತಿದ್ದಾರೆ, ಮತ್ತೆ ರವಿ ಹೆಗಡೆ ಅಂತ ನಮ್ಮ ಬ್ರಾಂಚ್ನ ಪ್ರಭಾರಿಯಾಗಿ ಕೆಲಸ ನಡೆಸ್ತಾ ಇದ್ದಾರೆ, ವಿನಾಯಕ್ ಹೆಗಡೆ ಅಂತ ಕಿರಾಣಿ ಸೆಕ್ಷನ್ನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಸಂಜೀವ್ ನಾಗ ಅಂತ ನಮ್ಮ ಪ್ಯೂನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಇವರು ಹೊರತಾಗಿ ನಾವು 3 ಮಂದಿ ಡೇಲಿ ವೇಜಸ್ಸನ್ನು ನೇಮಿಸ್ಕೊಂಡಿದ್ದೀವಿ, ಮೇಘನ ಹೆಗಡೆ ಅಂತ, ಹಾಗೆಯೇ ಪ್ರಸಾದ್ ಹೆಗಡೆ ಅಂತ, ಮತ್ತೊಬ್ಬ ಗಣೇಶ್ ಗೌಡ ಅಂತ, ಇಷ್ಟು ಮಂದಿ ಸದ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ನಮ್ಮ ಸಿಬ್ಬಂದಿಗಳು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರೋನಾ ಸಂದರ್ಭ ಇರ್ಬೋದು, ಉಳಿದ ಯಾವುದೇ ಸಂದರ್ಭ ಇರ್ಬೋದು, ಈ ಸಾಲ ಮನ್ನಕ್ಕೆ ಸಂಬಂಧಪಟ್ಟಂಥ ದಾಖಲೆ ಒದಗಿಸುವಂಥ ಸಂದರ್ಭದಲ್ಲಿ ರಜೆ ದಿವಸ ಕೂಡ ಇದ್ದು ರೈತರನ್ನು ಕರೆಸಿ ಅವರಿಗೆ ಬೇಕಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸಂದರ್ಭಪಟ್ಟಂಥ ಡಿಸಿಸಿ ಬ್ಯಾಂಕಿಗೆ ಕಳಿಸುವಂಥ ಕೆಲಸ ಭಾಳ ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕು ಅಂದರೆ ನಮ್ಮ ಭಾಗದ ಸದಸ್ಯರು, ನಮ್ಮ ಸಂಸ್ಥೆಯ ಸದಸ್ಯರು ನಮ್ಮ ಮೇಲೆ ಅತ್ಯಂತ ವಿಶ್ವಾಸವನ್ನು ಇಟ್ಟು ನಮ್ಮ ಜೊತೆಯಲ್ಲಿ ವ್ಯವಹರಿಸ್ತಾ ಇದ್ದಾರೆ. ಯಾರು ಯಾವುದೇ ರೀತಿ ಆಕ್ಷೇಪ ಆರೋಪ ಹಾಕಿದರೂ ಕೂಡ ನಮ್ಮ ಮೇಲೆ ಅವರಿಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಹಾಗಾಗಿ ನಾವು ಇಲ್ಲಿವರೆಗೆ ಬರಲಿಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಂಘದ ಸದಸ್ಯ ಬಾಂಧವರು, ಅವರ ಒಂದು ನಿರಂತರವಾದ ಏನು ಸಹಕಾರ ಇದೆ, ಹಾಗೆಯೇ ನಿಷ್ಠಾವಂತ ಸಿಬ್ಬಂದಿಗಳಿದ್ದಾರೆ, ಹಾಗೆ ಪ್ರಾಮಾಣಿಕವಾಗಿ ಅನುಭವ ಇದ್ದಂಥ ಆಡಳಿತ ಮಂಡಳಿ ಏನಿದೆ, ಇದೆಲ್ಲವೂ ಕೂಡ ನಮ್ಮ ಸಂಸ್ಥೆಯ ಏಳಿಗೆಗೆ ಮೂಲ ಕಾರಣ ಅಂತ ನನಗೆ ಅನಿಸ್ತದೆ.
ತುಂಬಾ ಸಂತೋಷ ಸರ್. ನೀವು ತಮ್ಮ ಒಂದು ಆಡಳಿತ ಮಂಡಳಿಯವರು ಯಾವ ರೀತಿ ಎಷ್ಟು ಜನ ಇದ್ದಾರೆ ಮತ್ತೆ ಅವರ ಹೆಸರು ಏನು ಸರ್? ಸರ್, ಶ್ರೀ ಮಲ್ಲಿಕಾರ್ಜುನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬಾಳೆಸರ, ಇದು ನಮ್ಮ ಆಡಳಿತ ಮಂಡಳಿ. ಇದರಲ್ಲಿ ಚಂದ್ರಶೇಖರ್ ನಾರಾಯಣ ಹೆಗಡೆ ನಾನು ಅಧ್ಯಕ್ಷ ಇದ್ದೇನೆ. ಶ್ರೀ ಪದ್ಮನಾಭ ಶಂಕರ ಭಟ್ ಕಿಚ್ಚಿಕೇರಿ ಇವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ನಾಗಪತಿ ನಾರಾಯಣ ಭಟ್ ಮಿಳುಕಾರ್ ಇವರು ಕೂಡ ನಿರ್ದೇಶಕರು. ಶ್ರೀಮತಿ ಭಾಗೀರಥಿ ರಾಮಕೃಷ್ಣ ಹೆಗಡೆ ಸಮ್ಮೇಳನ ಇವರು ಕೂಡ ನಿರ್ದೇಶಕರು. ಶ್ರೀ ಗಣಪತಿ ಪರಮೇಶ್ವರ ಭಟ್ ಕಲ್ಮನೆ ಇವರು ಕೂಡ ನಿರ್ದೇಶಕರು. ಶ್ರೀಧರ್ ನಾರಾಯಣ ಹೆಗಡೆ ತ್ಯಾಗ ಇವರು ಕೂಡ ನಿರ್ದೇಶಕರು. ಶ್ರೀ ಚಂದ್ರಶೇಖರ ಮಂಜುನಾಥ್ ಹೆಗಡೆ ಕಂಚಿಮನೆ ಇವರು ಕೂಡ ನಿರ್ದೇಶಕರು. ಶ್ರೀ ನಾರಾಯಣ ದ್ಯಾವಹಸ್ತಾರ್ ಕೊಚ್ಚಿಗೆ ಇವರು ಕೂಡ ನಿರ್ದೇಶಕರು. ಶ್ರೀಮತಿ ಸುಮತಿ ವೆಂಕಟಪ್ಪನ ಹೆಗಡೆ ಇಟ್ಲಗದ್ದೆ ಇವರು ಕೂಡ ನಿರ್ದೇಶಕರು. ಶ್ರೀ ನಾಗರಾಜ ಗಣಪತಿ ಭಟ್ ಖರ್ಜಿ ಇವರು ಕೂಡ ನಿರ್ದೇಶಕರು. ಶ್ರೀ ಅಣ್ಣಪ್ಪ ಗಣಪ್ಪ ಕೂಡ ಅತ್ತಿಗೌಡ ಇವರು ಕೂಡ ನಿರ್ದೇಶಕರು. ಶ್ರೀ ಸುಧಾಕರ್ ದ್ಯಾವಗೌಡ ಖರ್ಜಿ ಇವರು ಕೂಡ ನಿರ್ದೇಶಕರು. ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ಕ್ಷೇತ್ರದ ಜನತೆಗೆ ಆಗಿರಬಹುದು, ತಮ್ಮ ಒಂದು ಆಡಳಿತ ಮಂಡಳಿಗೆ, ಸಿಬ್ಬಂದಿ ವರ್ಗಕ್ಕೆ ಯಾವ ರೀತಿ ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀರಿ? ಸರ್, ನಾವು ಅನೇಕ ವರ್ಷದಿಂದ ಈ ಸಂಸ್ಥೆಯಲ್ಲಿದ್ದು ನಮ್ಮ ಶಕ್ತಿ ಮೀರಿ ರೈತರಿಗೆ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಇನ್ನಷ್ಟು ಮಾಡಬೇಕಾದ ಅಗತ್ಯವೂ ಕೂಡ ಇದೆ. ನಮ್ಮ ಸದಸ್ಯರು ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ, ನೀಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಎಂದು ನಾವು ಅಪೇಕ್ಷೆಯನ್ನು ಪಡ್ತೇವೆ, ನೀಡ್ತಾರೆ ಎನ್ನುವ ಭರವಸೆ ಕೂಡ ಇದೆ. ಹಾಗೆ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರಿ ರಂಗದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು, ಮತ್ತು ಅದೇ ರೀತಿ ಒಂದು ಆಧ್ಯಾತ್ಮಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾಲೂರಿನಲ್ಲಿ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಶ್ರೀ ಮಲ್ಲಿಕಾರ್ಜುನ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಳೆಸರ, ಇದರ ಹಾಲಿ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ನಾರಾಯಣ ಹೆಗಡೆ ತಂಗಾರ್ಮನೆ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗೆ ಲಾಗ್ ಆನ್ ಆಗಿ www.politicianinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.